ಎಸ್ ನೋಡಿ ವೀಕ್ಷಕರೇ, ಅದನ್ನ ಒಂಥರ ನೋಡಿ, ಅದು ಹೆಂಗಿದೆ ನೋಡಿ ಪಾಪ. ಅವ್ರು ಇನ್ನೆಷ್ಟು ದಿನ ಊಟ ಬಿಡ್ತಾರೋ ಗೊತ್ತಿಲ್ಲ. ಇನ್ಮೇಲಿಂದ ಅವ್ರು ಬಿರಿಯಾನಿ ನೋಡಿದ್ರೆ ಅವ್ರಿಗೆ ಬಹುಶಃ ತಿನ್ಲಿಕ್ಕೆ ಮನಸ್ಸೇ ಬರಲ್ವೇನೋ ಆ ರೀತಿಯಾಗಿ. ನಿಜಕ್ಕೂ ಯಾರಿಗೇ ಆಗಲಿ ಮನಸ್ಸಿಗೆ ತುಂಬ ಬೇಜಾರಾಗುತ್ತೆ, ಕಷ್ಟ ಆಗುತ್ತೆ. ಯಾಕೆಂದರೆ ಅದು ಎಂಡ್ ಆಫ್ ದಿ ಡೇ ಪ್ರತಿಯೊಬ್ಬರೂ ಸಹ ಇಷ್ಟು ಕಷ್ಟಪಡುವಂಥದ್ದು ಅಥವಾ ದುಡಿಯುವಂಥದ್ದು ಆಹಾರಕ್ಕೋಸ್ಕರ, ಹೊಟ್ಟೆಪಾಡಿಗೋಸ್ಕರ. ಆದರೆ ಆ ರೀತಿಗೆ ದುಡಿಸ್ಕೊಳ್ಳುವಂಥ ಪೊಲೀಸರಿಗೆ ಈ ರೀತಿಯಂಥ ಆಹಾರ, ಇಲ್ಲಿ ಪೊಲೀಸ್ ಇಲಾಖೆ ತಪ್ಪು ಅಂತ ಹೇಳ್ತಾ ಇಲ್ಲ, ಇಲ್ಲಿ ಪೊಲೀಸ್ ಇಲಾಖೆ ತಪ್ಪು ಖಂಡಿತವಾಗ್ಲೂ ಅಲ್ಲ. ಆದರೆ ಆ ಟಿಫನ್ ಸೆಂಟರ್ ಏನಿದೆಯಲ್ಲ, ಅವ್ರದ್ದು ಬೇಜವಾಬ್ದಾರಿತನ ಮೇಲ್ನೋಟ ಕಾಣಿಸ್ತು. ಮತ್ತು ಪೊಲೀಸರಿಗೆ ಆಹಾರವನ್ನು ಕೊಡುವಂಥ ಸಂದರ್ಭದಲ್ಲಿ ಎಲ್ಲಿಂದ ಕೊಡ್ತಾ ಇದ್ದೀವಿ, ಹೇಗೆ ಕೊಡ್ತಾ ಇದ್ದೀವಿ, ಮತ್ತು ಅವ್ರು ಏನು ಯಾವ ಆಹಾರ ಕೊಡ್ತಾ ಇದ್ದೀವಿ, ಎಷ್ಟು ಗುಣಮಟ್ಟದ ಆಹಾರವನ್ನು ಕೊಡ್ತಾ ಇದ್ದೀವಿ ಅನ್ನೋದನ್ನು ಸಹ ಇಲ್ಲಿ ಗಮನದಲ್ಲಿ ಇಟ್ಕೊಳ್ಬೇಕಾಗುತ್ತೆ. 200 ರೂಪಾಯಿ ಚಾರ್ಜ್ ಮಾಡ್ತಾ ಇದ್ರೆ ಕ್ವೈಟ್ ಅದು ದುಡ್ಡು ಜಾಸ್ತಿನೇ. 200 ರೂಪಾಯಿ ಅಂದ್ರೆ ಏನು ಕಡಿಮೆ ಏನಲ್ಲ. 200 ರೂಪಾಯಿ ಅಂದರೆ ಆಬ್ವಿಯಸ್ಲಿ ನಿಜ ಹೇಳಬೇಕಂದ್ರೆ ಒಳ್ಳೆ ಊಟ ಸಿಗುತ್ತೆ ಅಂತ ದುಡ್ಡು, ಅಷ್ಟು ದುಡ್ಡು ಒಂದೊಂದು ಒಬ್ಬೊಬ್ಬರಿಗೆ 200 ರೂಪಾಯಿ ಚಾರ್ಜ್ ಮಾಡ್ತಾ ಇರೋದವರು, ಇಷ್ಟು ದೊಡ್ಡ ಅಮೌಂಟನ್ನು ಅವರು ಕಲೆಕ್ಟ್ ಮಾಡಿ ಈ ರೀತಿಯಾದಂಥ ಆಹಾರವನ್ನು ಕೊಡ್ತಾರೆ ಅನ್ನೋದಾದರೆ, ನಿಜಕ್ಕೂ ಆ ಒಂದು ಹೋಟೆಲ್ ಏನಿದೆ ಆ ಹೋಟೆಲ್ ವಿರುದ್ಧ ಕ್ರಮವನ್ನು ಈ ಸಂದರ್ಭದಲ್ಲಿ ಕೈಗೊಳ್ಳಬೇಕಾಗಿದೆ ನಿಜಕ್ಕೂ. ಯಾಕಂದರೆ ಇವರು ಈ ಪೊಲೀಸರಿಗೆ ಇಂಥ ಆಹಾರ ಸಿಕ್ಕಿದೆ ಅನ್ನೋದಾದರೆ ಇನ್ನು ಬೇರೆ ಬೇರೆಯವ್ರಿಗೆ ಇನ್ನು ಹೆಂಗೆ ಅಲ್ಲಿ ಕ್ಲೀನ್ಲಿನೆಸ್ ನೀನು ಎಷ್ಟರ ಮಟ್ಟಿಗೆ ಅವರಲ್ಲಿ ಮೇಂಟೈನ್ ಮಾಡ್ತಾ ಇರಬಹುದು ಅನ್ನುವಂಥದ್ದು. ಮತ್ತು ಫುಡ್ ಆ್ಯಂಡ್ ಸೇಫ್ಟಿ ಡಿಪಾರ್ಟ್ಮೆಂಟ್ ಏನಿದೆಯಲ್ಲ, ಫುಡ್ ಆ್ಯಂಡ್ ಸೇಫ್ಟಿ ಡಿಪಾರ್ಟ್ಮೆಂಟ್ ಇಲ್ಲಿ ಮಧ್ಯಪ್ರವೇಶ ಮಾಡಿ ಕ್ರಮವನ್ನು ಕೈಗೊಳ್ಳಬೇಕಾಗಿರ್ತಕ್ಕಂಥದ್ದು. ಮತ್ತು ಪೊಲೀಸರಿಗೂ ಅಷ್ಟೇ, ಅವರು ನಡೆಸ್ಕೊಳ್ಳುವಂಥ ರೀತಿ ಇದೆಲ್ಲದರ ಬಗ್ಗೆಯೂ ಸಹ ಸ್ವಲ್ಪ ಸರ್ಕಾರ ಗಮನವನ್ನು ಹರಿಸಬೇಕಾಗಿದೆ. ಯಾಕೆಂದರೆ ಒಂದು ವೇಳೆ ಇದು ಹೆಚ್ಚು ಕಡಿಮೆ ಆಗಿದ್ದಿದ್ರೆ ಇಡೀ ಅಲ್ಲಿ ಭದ್ರತೆಗೋಸ್ಕರ ಬಂದಿದ್ದಂಥ ಪೊಲೀಸರು ಎಲ್ರಿಗೂ ಸಹ ಹೆಚ್ಚು ಕಡಿಮೆ ಅಸ್ವಸ್ಥರಾಗಿದ್ರು ಅಥವಾ ಇನ್ನೇನೋ ಆಗೋಗಿತ್ತು, ಫುಡ್ ಪಾಯ್ಸನ್ ಏನಾದರೂ ಆಗಿಬಿಟ್ರೆ ಯಾರು ಹೊಣೆ ಅಂತ. ಹಾಗಾಗಿ ನೋಡಿ ಪಾಪ, ಅವ್ರಿಗೆ ಬೆಳಗ್ಗೆ ಅನುಚಿತ ಅವರು ಹೇಳ್ತಾ ಇದ್ರು, ಬೆಳಗ್ಗೆ ಬಂದಿರ್ತಾರೆ ಅವರು ನಿದ್ದೆ ಕೆಟ್ಟು, ಪಾಪ 3 ಗಂಟೆ 4 ಗಂಟೆಗೆಲ್ಲ ಭದ್ರತೆಗೋಸ್ಕರ ಬಂದು ನಿಂತಿರೋದು ಅವರು. ರಾತ್ರಿವರೆಗೂ ಇರ್ತಾರೆ, ಮಧ್ಯರಾತ್ರಿವರೆಗೂ ಇರ್ತಾರೆ. ಕೊಡೋಂಥ ಆಹಾರವು ಸರಿಯಾಗಿ ಕೊಟ್ಟಿಲ್ಲ ಅಂದರೆ, ಫ್ಯಾಮಿಲಿ ಇರುತ್ತೆ, ಏನಾದರೂ ಹೆಚ್ಚು ಕಡಿಮೆ ಆಯಿತು, ಜೀವಕ್ಕೇನಾದರೂ ತೊಂದರೆ ಆಯಿತು ಅಂದರೆ ಯಾರು ಹೊಣೆ ಇದಕ್ಕೆ ಅಂತ. ಸೊ ಈಗ ಯಾವ ರೀತಿಯಾಗಿ ಆ ಹೋಟೆಲ್ ವಿರುದ್ಧ ಬಹಳ ನಿರ್ದಾಕ್ಷಿಣ್ಯವಾಗಿ ಕ್ರಮವನ್ನು ಕೈಗೊಳ್ಬೇಕಾಗಿರ್ತಕ್ಕಂಥ, ಲಿಟ್ರಲಿಯೇ ಇದು ವಿಷ ಅಂತಲೇ ಕನ್ಸಿಡರ್ ಮಾಡಬೇಕು. ಅಕ್ಷರಶಃ ಇದು ವಿಷನೇ, ಬಿಕಾಸ್ ಅದು ವಿಷಕಾರಿ ವಸ್ತು ಅದು. ಸೊ ಹಾಗಾಗಿ ಅದು ಸಿಕ್ಕಿದೆ. ಆಮೇಲೆ ಪೊಲೀಸ್ ಸಿಬ್ಬಂದಿಯ ಸಮಯ ಪ್ರಜ್ಞೆಯನ್ನು ಈ ಸಂದರ್ಭದಲ್ಲಿ ನಾವು ಮೆಚ್ಚಲೇಬೇಕಾಗಿದೆ. ಯಾಕೆಂದರೆ ಅವರು ಯೂಶ್ವಲಿ ಏನಾಗುತ್ತೆ ಅಂದರೆ, ಈ ರೀತಿಯಾದ ಏನಾದರೂ ಗೊತ್ತಾಯಿತು ಅಂದರೆ ಪೊಲೀಸರು ಹೇಳ್ಕೊಳ್ಳೋದಿಲ್ಲ, ಮೇಲೆ ಅಧಿಕಾರಿಗಳಿಗಾಗಿರ್ಬೋದು ಅಥವಾ ಸಂಬಂಧ ಜೊತೆಗಿರ್ತಕ್ಕಂಥ ಒಂದಷ್ಟು ಜನರಿಗೆ ಹೇಳ್ಕೊಳ್ಳೋದಿಲ್ಲ ಏನಾಗುತ್ತೋ ಅಂತ. ಅವ್ರೇನು ಮಾಡ್ತಾರೆ, ಅವ್ರಿಗೆ ಸಿಕ್ಕಿದೆ ಅಂದರೆ ಅವ್ರೇನು ಮಾಡ್ತಾರೆ, ಯೂಶ್ವಲಿ ಆಹಾರವನ್ನು ಬಿಸಾಕ್ಬಿಟ್ಟು ಸುಮ್ಮನೆ ಆಗಿಬಿಡ್ತಾರೆ. ಆದರೆ ಅವ್ರು ನೋಡಿ, ಸಿಬ್ಬಂದಿ ನೋಡಿ, ಇಮ್ಮಿಡಿಯೇಟ್ಲಿ ಅದ್ರ ಫೋಟೋ ತೆಗೆದು ಗ್ರೂಪಲ್ಲಿ ಶೇರ್ ಮಾಡೋದಿದ್ದಲ್ಲದೆ ಯಾರು ತಿನ್ನಬೇಡಿ ಅಂತ ಆ ಮೆಸೇಜನ್ನು ಕಳಿಸಿದಾರಲ್ಲ, ಅದರಿಂದ ದೊಡ್ಡದಾದಂಥ ಒಂದು ಅನಾಹುತ ಈ ಸಂದರ್ಭದಲ್ಲಿ ತಪ್ಪಿದೆ ಅಂತಲೇ ಹೇಳಬೇಕಾಗುತ್ತೆ. ಸೊ ಯಶವಂತಪುರ ಸಂಚಾರಿ ಪೊಲೀಸರಿಗೆ ಸಿಕ್ಕಿರ್ತಕ್ಕಂಥ ಸತ್ತ ಇಲಿ ಇದು. 180 ಜನ ಪೊಲೀಸರಿಗೆ ಇಲಿ ಬಿರಿಯಾನಿ ಸಪ್ಲೈ ಆಗಿದೆ ನೋಡಿ. 180 ಜನರಿಗೆ ಇವರು ಈ ರೀತಿಯಾಗಿ ಅಡುಗೆ ಮಾಡಿಕೊಟ್ಟಿರ್ತಕ್ಕಂಥದ್ದು. ಸೊ ನೋಡಬೇಕಾಗುತ್ತೆ ಯಾವ ರೀತಿಗೆ ಕ್ರಮಕ್ಕೆ ಮುಂದಾಗ್ತಿರೋ. ಒಂದಂತೂ ಸತ್ಯ, ದೊಡ್ಡ ಅನಾಹುತ ತಪ್ಪಿದೆ, ದೊಡ್ಡ ಅನಾಹುತ ಅಂತೂ ತಪ್ಪಿರ್ತಕ್ಕಂಥದ್ದು. ಸೊ ಇವತ್ತು ಬೆಂಗಳೂರು ಬಂದ್ಗೆ ಏನು ಕರೆ ನೀಡಲಾಗಿದೆ, ಬಂದ್ ಬಹುತೇಕ ಯಶಸ್ವಿಯಾಗಿರ್ತಕ್ಕಂಥದ್ದು. ಹೀಗಾಗಿ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಕೈಗೊಳ್ಳಲಾಗಿದೆ, ಹೆಚ್ಚಿನ ಸಂಖ್ಯೆಯಲ್ಲಿ ಪೊಲೀಸರನ್ನು ನಿಯೋಜನೆ ಮಾಡಲಾಗಿರ್ತಕ್ಕಂಥದ್ದು. ಬೇರೆ ಬೇರೆ ಜಿಲ್ಲೆಗಳಿಂದಲೂ ಸಹ ಪೊಲೀಸರನ್ನು ಕರೆಸ್ಕೊಳ್ಳಲಾಗಿದೆ, ಪ್ರಮುಖ ಪ್ರದೇಶಗಳಲ್ಲಿ ಪೊಲೀಸರನ್ನು ನಿಯೋಜನೆ ಮಾಡಲಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಅವರಿಗೆ ಊಟ ಮತ್ತು ತಿಂಡಿ ಇಲಾಖೆನೇ ಕೊಡುತ್ತೆ. ಮತ್ತೊಂದು ಕಡೆ ಇದೇನಾಗೋಗುತ್ತೆ ಅಂದರೆ, ಕೆಲವೊಂದು ಕಡೆಗಳಲ್ಲಿ ಪೊಲೀಸರಿಗೆ ದುಡ್ಡು ಕೊಟ್ಬಿಡ್ತಾರೆ, 200 ರೂಪಾಯಿ ಅವ್ರು ಕೊಟ್ಬಿಡ್ತಾರೆ, ಎಲ್ಲದೂ ತಿನ್ಕೊಳ್ಳಿ ಅಂತ. ಬಹುಶಃ ಇದೆ, ಇವರೆಲ್ಲ ಒಂದಷ್ಟು ಜನ ಸೇರಿ ಒಂದು ಕಡೆ ಆರ್ಡ್ರ್ ಕೊಟ್ಟಿರಬಹುದು. 180 ಜನ ಒಂದು ಕಡೆ ಸೇರಿ ಆರ್ಡ್ರ್ ಕೊಟ್ಟಿರ್ಬೋದು. ಈಗ ಒಬ್ಬೊಬ್ಬರು ಹೋಗಿ ತೊಗೊಂಬರೋದಕ್ಕಿಂತ ಎಲ್ಲರೂ ಒಂದು ಗುಂಪಾಗಿ ಒಂದು ಕಡೆ ಆರ್ಡ್ರ್ ಕೊಟ್ಟು ತರಿಸ್ಕೊಳ್ಳೋಣ ಅಂತ ಒಂದು ಇದ್ರ ಮೇಲೆ ತರಿಸ್ಕೊಂಡಿರಬಹುದು. ತರಿಸ್ಕೊಂಡಂಥ ಸಂದರ್ಭದಲ್ಲಿ ಈ ರೀತಿಯಾಗಿ ಆಗಿದೆ. ಓಕೆ, ಡೀಟೇಲ್ಸ್.